ವಂದಿಸಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಆದರದಿಂದ ಆಹ್ವಾನಿಸುತ್ತೇನೆ. ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಬಹುತರ ನಮ್ಮ KGS ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಒಂದು ವಿಶೇಷ ಮತ್ತು ವಿನೂತನ ರಸಪ್ರಶ್ನೆ ಕಾರ್ಯಕ್ರಮ. ತಾವೆಲ್ಲ TV ಒಳಗೆ ಕನ್ನಡದ ಕೋಟ್ಯಾಧಿಪತಿ ಅಂಥೇಳಿ ನೋಡಿ ಸಂತೋಷ ಪಡ್ತಿರ್ತೀರಿ. ಅಂಥದ್ದೇ ಒಂದು ಮಾಡೆಲ್ ಆಗಿರ್ತಕ್ಕಂಥ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಮ್ಮ ಮಕ್ಕಳಿಗಾಗಿ ಯಾಕೆ ಆಯೋಜನೆ ಮಾಡಬಾರ್ದು ಅಂತಕ್ಕಂಥ ಒಂದು ಅಭಿಲಾಷೆಯಿಂದ ನಿಮ್ಮೆಲ್ಲರ ಮನ ಮುಟ್ಟೋ ಹಾಗೆ, ನಿಮ್ಮೆಲ್ಲರಿಗೂ ಖುಷಿ ಪಡಿಸೋ ಸಲುವಾಗಿ ಇದೊಂದು ವಿಶೇಷ ರೀತಿಯ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಯ ಗುರುಗಳ ಹಾಗೂ ಗುರುಮಾತೆಯರ ಪ್ರೇರಣೆಯಿಂದ ಇವತ್ತಿನ ದಿನ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಈ ರಸಪ್ರಶ್ನೆ ಕಾರ್ಯಕ್ರಮದ ವಿಧಿ ವಿಧಾನಗಳನ್ನು ಒಂದಿಷ್ಟು ಹೇಳಲಿಕ್ಕೆ ಬಯಸ್ತೇನೆ. ಈ ಮೊದಲು 5ರಿಂದ 8ನೇ ತರಗತಿಯ ಎಲ್ಲ ವಿದ್ಯಾರ್ಥಿನಿಯರಿಗೆ ಒಂದು ಪ್ರವೇಶ ಪರೀಕ್ಷೆಯನ್ನು ಕೊಡಲಾಗಿತ್ತು. 10 ಪ್ರಶ್ನೆಗಳಿರುವ ಒಂದು ಪ್ರವೇಶ ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದಿರತಕ್ಕಂಥ 4 ವಿದ್ಯಾರ್ಥಿನಿಯರನ್ನು ಆರಿಸಲಾಗಿತ್ತು. ಇವತ್ತು ಆ 4 ವಿದ್ಯಾರ್ಥಿನಿಯರಿಗೆ ಮತ್ತೊಂದು ಸ್ಪೆಷಲ್ ಟೆಸ್ಟ್. ಆ 4 ಮಂದಿಯೊಳಗೆ ಯಾರು ಒಬ್ಬರು ವಿನ್ ಆತಾರ, ಆ ವಿನ್ ಆದವ್ರ ಜೊತೆಗೆ ನಾವು ಈ ರತ್ನ ಶೋಧನೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ. ಅದಕ್ಕೆ ಇದರ ಇನ್ಸ್ಟ್ರಕ್ಷನ್ ಏನಪ್ಪಾ ಅಂತಂದ್ರೆ, ಆಯ್ಕೆಯಾಗಿ ಅಲ್ಲಿ ನನ್ನ ಎದುರಿಗೆ ಸೀಟ್ ಮೇಲೆ ಕೂತವ್ರಿಗೆ ನಿಮ್ಮ ಲೆವೆಲದ್ದು, ಅಂದರೆ ನಿಮ್ಮ ತರಗತಿಯ ಲೆವೆಲದ್ದು 5 ಪ್ರಶ್ನೆಗಳಿರ್ತಾವೆ. ಮೊದಲನೇ ಪ್ರಶ್ನೆಗೆ ಉತ್ತರ ನೀವು ಹೇಳಿದ್ರೆ ಅಂತಂದ್ರೆ ಸರ್ ನಿಮಗೆ ಕಾಣಿಕೆಯಾಗಿ ಒಂದು ಸಣ್ಣ ರಬ್ಬರ್ ಕೊಡ್ತಾರೆ. 2ನೇ ಪ್ರಶ್ನೆಗೆ ಉತ್ತರ ಹೇಳಿದ್ರೆ ಅಂತಂದ್ರೆ ನಿಮಗೆ ಪೆನ್ಸಿಲ್ ಕೊಡ್ತಾರೆ. 3ನೇ ಪ್ರಶ್ನೆಗೆ ಉತ್ತರ ಹೇಳಿದ್ರಪ್ಪ ಅಂತಂದ್ರೆ ನಿಮಗೊಂದು ಪೆನ್ ಕೊಡ್ತಾರೆ. ಆಮೇಲೆ 4ನೇ ಪ್ರಶ್ನೆಗೆ ಉತ್ತರ ಹೇಳಿದ್ರೆ ಅಂದ್ರೆ ಒಂದು ಕಿಂಗ್ ಸೈಜ್ ನೋಟ್ಬುಕ್ ಕೊಡ್ತಾರೆ. 1ನೇ ಪ್ರಶ್ನೆ ಒಂದಿಟ್ಟು ಕ್ಲಿಷ್ಟ ಇರ್ತೈತೆ ಆ ಪ್ರಶ್ನೆ, ಆ ಪ್ರಶ್ನೆಯನ್ನು ಫೇಸ್ ಮಾಡಿ ವಿಚಾರ ಮಾಡಿ ನೀವು ಅದಕ್ಕೂ ಉತ್ತರ ಕೊಟ್ರಪ್ಪ ಅಂತಂದ್ರೆ ಒಂದು ಕಂಪಾಸ್ ಬಾಕ್ಸನ್ನು ನಿಮಗೆ ಕಾಣಿಕೆಯಾಗಿ ಕೊಡ್ತಾರೆ. ಅದಕ್ಕೆ ಇದ್ರ ಹೆಸರೇ ಏನಪ್ಪ ಅಂತಂದ್ರೆ ಕೌನ್ ಬನೇಗಿ ಕಂಪಾಸ್ ಕಿ ರಾಣಿ. ಕೌನ್ ಬನೇಗಿ ಕಂಪಾಸ್ ಕಿ ರಾಣಿ ಅಂದ್ರೆ ಕಂಪಾಸನ್ನು ಪಡೆದು ಯಾರು ಜಯಶಾಲಿ ಆಗ್ತಾರ ಅವರು ಈ ರಸಪ್ರಶ್ನೆ ಕಾರ್ಯಕ್ರಮದಿಂದ ಆ ತರಗತಿಯಿಂದ ಕಂಪಾಸ್ ಕಿ ರಾಣಿಯಾಗಿ ಹೊರಹೊಮ್ಮುತ್ತಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಖುಷಿ ಅನಿಸ್ತದೆ. ಆಮೇಲೆ 5 ಪ್ರಶ್ನೆಗಳಲ್ಲಿ ಯಾವರೇ ನಿಮಗೆ ಪ್ರಶ್ನೆಗಳಲ್ಲಿ ಕ್ಲಿಷ್ಟ ಪ್ರಶ್ನೆ ಅನಿಸಿದವಪ್ಪ ಅಂತಂದ್ರೆ ನಾವೊಂದು 2 ಆಪ್ಷನ್ ಇಟ್ಟಿದ್ದೇವೆ. ಆ 2 ಆಪ್ಷನ್ ಏನಪ್ಪ ಅಂತಂದ್ರೆ ಪ್ರತಿ ತರಗತಿಯ ಕ್ವಿಜ್ ನಡೆಯುವಾಗೆ ನಿಮಗೆ ಬಂದಿರತಕ್ಕಂಥ ಸಂದೇಹದ ಪ್ರಶ್ನೆಗೆ ಉತ್ತರವನ್ನು ಕೇಳಲಿಕ್ಕೆ ಮೊದಲೇ ಆಪ್ಷನ್ ಯಾವುದಪ್ಪ ಅಂತಂದ್ರೆ ಇಲ್ಲಿ ಒಬ್ಬ ಅತಿಥಿ ಶಿಕ್ಷಕರನ್ನು, ಅಂದ್ರೆ ಎಕ್ಸ್ಪರ್ಟ್ ಟೀಚರ್ ಅಂತ ಹೇಳಿ ಅವ್ರನ್ನ ತಂದು ಇಲ್ಲಿ ಕೂಡಿಸಿರ್ತೇವೆ. ನಿಮಗೆ ಕ್ಲಿಷ್ಟ ಅನಿಸದ ಪ್ರಶ್ನೆ ಅವರಿಗೆ ಕೇಳಿ ನೀವು ಉತ್ತರ ಪಡೆದು ನನಗೆ ಹೇಳಬಹುದು. ಅವ್ರು ಹೇಳಿದ್ದು ಸರಿ ಆಯ್ತಪ್ಪ ಅಂತಂದ್ರೆ ನೀವು ಆಟದಲ್ಲಿ ಜಯಶಾಲಿ ಆಗ್ತೀರಿ. ಅವ್ರು ಹೇಳಿದ್ದು ತಪ್ಪಾಯ್ತಪ್ಪ ಅಂತಂದ್ರೆ ನೀವು ಸೋಲು ಭೀತಿ ನಿಮ್ಮಲ್ಲಿ ಇರ್ತೈತಿ. ಇದು 1ನೇ ಆಪ್ಷನ್. ಇನ್ನು 2ನೇ ಆಪ್ಷನ್ ಏನಪ್ಪ ಅಂತಂದ್ರೆ ಮತ್ತೊಂದು ಯಾವ್ದಾರೆ ನಿಮಗೆ ಪ್ರಶ್ನೆಗೆ ಉತ್ತರ ಬರಲಿಲ್ಲಪ್ಪ ಅಂತಂದ್ರೆ ನೀವು ಈಗಾಗಲೇ ಗೆದ್ದವ್ರು 4 ಮಂದಿ, ಅವ್ರದ್ದು ಟೀಚರ್ ಇರ್ಬೋದು, ನಿಮ್ಮ ಮನೆಯಾಗಿನವ್ರು ಇರ್ಬೋದು, ಯಾರದೇ ಇರ್ಬೋದು, ಅವ್ರದ್ದು 4 ಫೋನ್ ನಂಬರ್ ನನ್ನಂತೆ ಕೊಟ್ಟಿರಿ. ನೀವು ಆ ಸ್ಲಿಪ್ಪನ್ನು ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ಇನ್ನೊಂದು ಪ್ರಶ್ನೆ ಉತ್ತರ ಬರಲಿಲ್ಲಪ್ಪ ಅಂತಂದ್ರೆ ಆ ಸ್ಲಿಪ್ನೊಳಗೆ ಇರ್ತಕ್ಕಂಥ ಯಾರ ಹೆಸರು ಹೇಳ್ತೀರಿ ಅವರಿಗೆ ನಾವು ಫೋನ್ ಮಾಡ್ತೀವಿ.
ಫೋನ್ ಮಾಡಿ ನಿಮ್ ಕೈಯಾಗ ಕೊಡ್ತೀವಿ, ನೀವು ನಿಮಗ ಎದುರಾಗಿರ್ತಕ್ಕಂತ ಪ್ರಶ್ನೆಯನ್ನ ಅವರಿಗೆ ನೀವು ಓದಿ ಹೇಳಬೇಕು. ಆಮೇಲೆ ನಾಲ್ಕು ಪ್ರಶ್ನೆಗಳದ್ದು ಉತ್ತರ ಕೊಟ್ಟಿರ್ತೀವಿ ಅಲ್ಲಿ, ಆ ಉತ್ತರಗಳನ್ನ ನೀವು ಹೇಳಬೇಕು. ಅದ್ರೊಳಗ ಅವ್ರು ಸರಿ ಉತ್ತರ ಹೇಳಿದ್ದನ್ನ ನೀವು ಕೇಳಿ ನನಗೆ ಹೇಳಬಹುದು. ಅವ್ರ ಉತ್ತರ ಸರಿಯಾಗಿತ್ತಪ್ಪ ಅಂದ್ರ ನೀವು ಬಹುಮಾನ ಗೆಲ್ತೀರಿ, ಅವ್ರ ಉತ್ತರ ತಪ್ಪಾಗಿತ್ತಪ್ಪ ಅಂದ್ರ ನೀವು ಆಟದಿಂದ ಸೋಲ ಅನುಭವಿಸ್ತೀರಿ. ಇಷ್ಟು ಈ ಆಟದ ನಿಯಮಗಳದಾವ. ಮೊದಲನೇದಾಗಿ ನಾವು ಐದನೇ ತರಗತಿಯಿಂದ ಪ್ರಾರಂಭಿಸ್ತೇವೆ. ಅದಕ್ಕ ಮೊದಲಿಗೆ ಬರೆದಿರ್ತಕ್ಕಂತ ಪ್ರವೇಶ ಪತ್ರಿಕೆ ಪ್ರವೇಶ ಪರೀಕ್ಷೆಯಲ್ಲಿ ಪಾಸ್ ಆಗಿರ್ತಕ್ಕಂತ ವಿದ್ಯಾರ್ಥಿನಿಯರ ಹೆಸರನ್ನ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಆ ಮುದ್ದು ವಿದ್ಯಾರ್ಥಿನಿಯರು ಇಲ್ಲಿ ವೇದಿಕೆ ಮೇಲೆ ಬರಬೇಕಾಗಿ ಅವರಲ್ಲಿ ನಾನು ಕೇಳ್ಕೊತೇನೆ. ಮೊದಲನೇದಾಗಿ ಐದನೇ ತರಗತಿಯಿಂದ ಮೊದಲನೇದಾಗಿ ಕುಮಾರಿ ಲಕ್ಷ್ಮೀ ಮಲ್ಲಯ್ಯ ಹಿರೇಮಠ್, ಇವರು 10 ಮಾರ್ಕ್ಸಿನ ಪೈಕಿ 8 ಮಾರ್ಕ್ಸ್ ತಗೊಂಡ, ಅವ್ರಿಗೆ ಇನ್ನೊಂದು ಚಪ್ಪಾಳೆ. ಎರಡನೇದಾಗಿ ಕುಮಾರಿ ಯಾಸ್ಮಿನ್ ವಾಲಿಕಾ, ಇವರು 8 ಮಾರ್ಕ್ಸ್ ತಗೊಂಡ. ಹಾಗೇನೆ ಮೂರನೇದಾಗಿ ಕುಮಾರಿ ಪೂಜಾ ಎಸ್ ಆಳುಂಕೆ, ಇವರು ಕೂಡ 8 ಮಾರ್ಕ್ಸ್ ತಗೊಂಡ. ನಾಲ್ಕನೇದಾಗಿ ಕುಮಾರಿ ಫುಲಾಬಾಯಿ ಗುಂಜೆ, ಇವರು 7 ಮಾರ್ಕ್ಸ್ ತಗೊಂಡ. ಹಿಂಗ ಅತಿ ಹೆಚ್ಚು ಮಾರ್ಕ್ಸ್ ತಗೊಂಡವ್ರು 4 ಮಂದಿನ ಅಷ್ಟೇ ಆಯ್ಕೆ ಮಾಡಬೇಕಾಗಿತ್ತು ನಾವು. ಇನ್ನು ಕೆಲವೊಂದು ತರಗತಿಗಳಲ್ಲಿ 4ನೇ ಸ್ಥಾನಕ್ಕೆ 2-3 ಮಂದಿ ಆಯ್ಕೆ ಆಗಿದ್ರು. ಅದಕ್ಕೆ ನಾವು ಮತ್ತೆ ಆ 2-3 ಮಂದಿಗೆ ಮತ್ತೊಂದು ಪರೀಕ್ಷೆ ನಡೆಸಿದೆವು. ಮತ್ತೊಂದು ಪರೀಕ್ಷೆ ನಡೆಸಿ ಅವರೊಳಗೆ ಒಬ್ಬರನ್ನು ಆಯ್ಕೆ ಮಾಡಿದೆವು. ಅಂತ ಸಂದರ್ಭ 7ನೇ ತರಗತಿಯಲ್ಲಿ ಮತ್ತು 8ನೇ ತರಗತಿಯಲ್ಲಿ ಉಂಟಾಗಿತ್ತು. 8ನೇ ತರಗತಿಯಲ್ಲಿ ಲಾಸ್ಟ್ ಕೊನೆಯ ಸ್ಥಾನಕ್ಕೆ 3 ಮಂದಿ ಬಂದಿದ್ರು. ಆ 3 ಮಂದಿಗೆ ಮತ್ತೊಂದು ಪರೀಕ್ಷೆ ನಡೆಸಿ ಒಬ್ಬರನ್ನ ಆಯ್ಕೆ ಮಾಡೀವಿ. 7ನೇ ತರಗತಿಯಲ್ಲಿ ಕೊನೆಯ ಸ್ಥಾನಕ್ಕೆ ಅಂದ್ರೆ 4ನೇ ಸ್ಥಾನಕ್ಕೆ 2 ಆಯ್ಕೆ ಆಗಿದ್ರು. ಆ 2ರಿಗೆ ಮತ್ತೊಂದು ಪರೀಕ್ಷೆ ನಡೆಸಿ 1ರಿಗೆ ಆಯ್ಕೆ ಮಾಡಿದೆ. ಈಗ ಈ 4 ಜನ 5ನೇ ತರಗತಿಯ ರತ್ನಗಳನ್ನ, ಇದರಲ್ಲಿ ಒಬ್ಬರ ರತ್ನ ಅವರದಾರ ಈ ಸದ್ಯಕ್ಕೆ ಈ ಮಟ್ಟಕ್ಕೆ ಬಂದಾರಂದ್ರ ಇವರು ರತ್ನಗಳೇ. ಆದರೂ ಆಟಕ್ಕೆ ಒಬ್ಬರು ಬರಬೇಕಾಗಿರೋದರಿಂದ ಈ ಆಟದಲ್ಲಿ 1 ರತ್ನ ಆಗೋದರಿಂದ, ಆಯಾ ತರಗತಿಗೆ 1 ರತ್ನ ಆಯ್ಕೆ ಮಾಡೋದರಿಂದ ಒಬ್ಬರನ್ನು ಮಾತ್ರ ಆಯ್ಕೆ ಮಾಡ್ತೀವಿ ನಾವು. ಈ 4 ಮಂದಿಯೊಳಗೆ ಒಬ್ಬರನ್ನ ಆಯ್ಕೆ ಮಾಡ್ಲಿಕ್ಕೂ ಕೂಡ ಒಂದು ಪಾರದರ್ಶಕವಾಗಿರ್ತಕ್ಕಂಥ ಒಂದು ಟೆಸ್ಟ್ ಐತಿ. ಆ ಟೆಸ್ಟಿಗೆ ಈ 4 ಮಂದಿನ ನಾನು ಆಹ್ವಾನಿಸ್ತೇನೆ. ಆ ಟೆಸ್ಟ್ ಹೆಂಗ ಆತೈತಿ, ಏನಾತೈತಿ ಅನ್ನೋದು ಆ ಮಕ್ಕಳಿಗೆಲ್ಲ ಐಡಿಯಾ ಕೊಟ್ಟಿ ನಾ ಈಗಾಗಲೇ. ಅದಕ್ಕೆ ಅವ್ರು ಆ ರೀತಿ ಆಟ ಆಡ್ತಾರ, ನೀವು ಅದನ್ನು ಸುಮ್ಮನೆ ಕೂತ್ಕೊಂಡು ವೀಕ್ಷಣೆ ಮಾಡ್ತೀರಿ ಅಂತ ಭಾವಿಸ್ತೇನೆ. ಧನ್ಯವಾದ.